ಅದೇ ಅದೇ ಯಾವ ರಾಜಕೀಯದವ್ರನ್ನು ಬಿಡಬೇಡಿ ನನ್ನ ಇದರಲ್ಲಿ, ಯಾವ ರಾಜಕೀಯದವರು ನನ್ನಲ್ಲಿ ಎಷ್ಟೆಷ್ಟು ಹೆಲ್ಪ್ ತಗೊಂಡ್ರು, ನನ್ನಲ್ಲಿ ಏನೇನು ಮಾಡಿಸಿದ್ರು. ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಮೀಟಿಂಗ್ ಆಯ್ತು ಬೆಂಗಳೂರಲ್ಲಿ, ಎಂ ಪಿ ಜಯರಾಜ್ ಅವನ್ನ ಮರ್ಡರ್ ಮಾಡಬೇಕು. ಅವನು ಪೊಲೀಸ್ ಕಮಿಷನ್ ಡಿ ಸಿ ಪಿನ ಒಳಗಾಕ್ಸಿದ್ದ. ಹೌದು, ಕಡೆಗೆ ಯಾರಾದ್ರೂ ಒಂದು ಸೈನ್ಯ ಹುಡುಗಬೇಕು ಅಂತ ಹೇಳಿದ್ರು, ನನ್ನನ್ನು ಕರೆಸಿ ಪೊಲೀಸರೆಲ್ಲ ಮೀಟಿಂಗ್ ಮಾಡಿ ನನ್ನನ್ನು ಅವರು ಡಿ ಸಿ ಪಿ ಜೈಲಿಗೆ ಕರ್ಕೊಂಡು ಹೋಗಿ ಅವರು ಜೈಲಲ್ಲಿ ಹತ್ತು ಅವ್ರ ಅಷ್ಟದಕ್ಕೆ ಮನ ಕರಗಿ ನಾನು ಬಿಡಿ ಸರ್ ಅವನ ಅಮ್ಮನ ಇವ್ರು ಯಾರು ಜೈಲಲ್ಲಿ ನಾನೇ ಹೊಡೆದಾಗ್ತೇನೆ ಅಂತ ಹೇಳಿದೆ. ಏನಪ್ಪ ಅವನು ಅಷ್ಟು ದೊಡ್ಡ ರೌಡಿ ಬೆಂಗಳೂರಲ್ಲಿ ಅವ್ರನ್ನ ನೀನ್ ಹೇಗೆ ಹೊಡಿತೀಯ ಅಂತ ಕೇಳಿ. ಸರ್ ನನ್ನಲ್ಲಿ ಇರೋದು ಗುಂಡು, ಗುಂಡಿಗೆ ಜೈರಾಜ್ ಯಾರು ಅಂತ ಗೊತ್ತಿಲ್ಲ, ನಾನು ಟ್ರಿಗರ್ ಒತ್ತಿದ್ರೆ ಗುಂಡು ಹೋಗಿ ನುಗ್ಗುತ್ತೆ ಅಂತ ಹೇಳಿದೆ. ಪೊಲೀಸರು ಸಪೋರ್ಟ್ ಮಾಡಿದ್ರು, ಎಲ್ಲ ಹೆಲ್ಪ್ ಮಾಡಿದ್ರು ಮಾಡಿದ್ರು. ಎರಡು ಸಲ ಪ್ರಯತ್ನ ಪಡ್ತಿದ್ದೆ ಬೇರೆಯವರು ಬೆಂಗಳೂರಿನ ಲೋಕಲ್ ಅವರಿವರಲ್ಲೆಲ್ಲ ಫೇಲ್ ಆಯ್ತು. ನಾನೇ ಸ್ವಲ್ಪ ಇದ್ದೆ, ನಾನೇ ಸ್ವಲ್ಪ ಇದ್ದು ನನ್ನ ತಲೆಗೆ ನಾನೇ ಹಾಕಿದ್ ನಾನೇ ಬಿದ್ದಾಕಿದ್ದೆ. ಇದು ಪುತ್ತೂರು ಮಾಲಿಂಗೇಶ್ವರ ದೇವರಾಣಿಗೂ ಸತ್ಯ. ನಿಜ ನಿಜ ಬಿಡ್ರಿ, ನಿಜ ಅದ. ನಾನೇ ಅವನ ತಲೆಗೆ ಗುಂಡು ಹಾಕಿದೆ, ಕಡೆಗೆ ನನ್ನನ್ನೇ ರೌಡಿ ಮಾಡಿದ್ರು. ನೋಡ್ರಿ, ನಿಮ್ಮನ್ನ ಬಳಸ್ಕೊಂಡ್ರು, ನಿಮ್ಮನ್ನೇ ಮಾಡ್ಬಿಡ್ತದ. ಅದೇ ಇದೆಲ್ಲ ಈ ಸ್ಟೋರಿಗಳು ಬಂದ್ರೆ ಏ ಬರ್ತಾವಣ, 100% ಬರುತ್ತಣ್ಣ ಎಲ್ಲ. ನೀವು ಯಾವ್ದನ್ನ ಹತ್ತು ದಿವಸ ಮಂಜುನಾಥ್ ಮದಿಯಲ್ಲಿ ನನ್ನ ಬುಕ್ಕಿನಲ್ಲಿ ನಾನು ಎಷ್ಟು ಫೇಮಸ್ ಅಷ್ಟೇ ಫೇಮಸ್ ಆಗ್ತಾನೆ. ಅದೇ ನಾನು ಹೇಳ್ತಾ ಹೋಗ್ತೇನೆ, ನನಗೀಗ ಸ್ವಲ್ಪ ಡಿಸೀಸ್ ಸ್ವಲ್ಪ ದೊಡ್ಡದೇ ಇದೆ, ನಾನು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೇನೆ. ಒಂದು 15 ದಿವಸ ಕಳೆದು ನಾನು ಮದ್ರಾಸಿಗೆ ಬರ್ತೇನೆ, ಅಲ್ಲಿ ಬಂದ್ಮೇಲೆ ನಾನು ಕರಿತೇನೆ. ಯಾಕಂದ್ರೆ ಬೆಂಗಳೂರಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಏನಂದ್ರೆ ಬೆಂಗಳೂರಲ್ಲಿ ನನ್ನನ್ನು ಅಡ್ಮಿಷನ್ ಮಾಡೋಕ್ಕೂ ಕೇಳಲ್ಲ, ಜನ ಬರ್ತಾರಲ್ವಾ. ಹಾಸ್ಪಿಟಲ್ದು ಕಾನೂನು ಎಲ್ಲ ಇದಾಗುತ್ತೆ, ನಮ್ಮ ಸಂಘಟನೆಯವರು ಅವರು ಇವರು ಎಲ್ಲ ಒಳಗೆ ನುಗ್ಗುವಾಗ ಕಿರಿಕಿರಿ ಆಗುತ್ತದೆ, ಅವ್ರಿಗೆ ಕಿರಿಕಿರಿ ಆಗುತ್ತೆ, ಬೇರೆ ಪೇಷಂಟ್ಗಳಿಗೆ ತೊಂದರೆ ಆಗುತ್ತೆ, ನಮಗೆ ಇನ್ಫೆಕ್ಷನ್ ಆಗುತ್ತೆ, ಬೇರೆ ಪೇಷಂಟ್ಗಳು ನಮ್ಮಾಗಿ ಇರುವವರು. ಬಟ್ ಇದರಲ್ಲಿ ನಾನು ಮೇಲೆ ಬರ್ತೇನೆ, ನಾನು ಇದರಲ್ಲಿ